ಉತ್ಸವ ಇದು ಜೀವನ ಉತ್ಸವ. ಉತ್ಸವ ಇದ್ದರೇ ಕಾರ್ಯ ಸಾಧನೆ ಆಗ್ತದೆ. ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಹುರುಪು ಹುಮ್ಮಸ್ಸು ಉತ್ಸವ ಇರಬೇಕು. ಮಾಡ್ತೇನೆ ಎನ್ನುವಂಥ ಛಲದ ಜೊತೆಗೆ ನಾನು ಮಾಡೇ ತೀರ್ತೇನೆ ಎನ್ನುವಂಥ ಉತ್ಸವ ಇದ್ದಾಗ, ಆ ಒಂದು ಶಕ್ತಿ ಇದ್ದಾಗ ಸಾಧನೆ ಆಗ್ತದೆ. ನಮ್ಮ ಸುಧಾಕರ್ ಅವರು ಕಳೆದ 3 ವರ್ಷ ಕೋವಿಡಿನ ನಿರ್ವಹಣೆ ಇಡೀ ರಾಜ್ಯದಲ್ಲಿ ಮಾಡಿರುವಂಥ ರೀತಿ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಕೋವಿಡ್ ನಿರ್ವಹಣೆಯಲ್ಲಿ ಅತ್ಯುತ್ತಮವಾದಂಥ ರಾಜ್ಯ ಅಂತ ಇವತ್ತು ಕೇಂದ್ರದ ಆರೋಗ್ಯ ಸಚಿವರು ಎಲ್ಲರೂ ಕೂಡ ಕೊಂಡಾಡ್ತಿರುವಂಥದ್ದು, ಅದರ ಸಂಪೂರ್ಣವಾದಂಥ ಶ್ರೇಯಸ್ಸು ಡಾಕ್ಟರ್ ಸುಧಾಕರ್ ಅವರಿಗೆ, ಆರೋಗ್ಯ ಇಲಾಖೆ, ಮೆಡಿಕಲ್ ಎಜುಕೇಷನ್ ಇಲಾಖೆ, ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ, ಇವರು ಎಲ್ಲ ಸಿಬ್ಬಂದಿಗೂ ಕೂಡ ಹೋಗಬೇಕಾಗ್ತದೆ ಅನ್ನೋಂಥ ಮಾತನ್ನು ಹೇಳಕ್ಕಿಚ್ಚೆ. ಪ್ರತಿ ದಿವಸ 24/7 ಸುಧಾಕರ್ ಅವರು ಕೆಲಸ ಮಾಡಿದರು. ನೋಡಿ, ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದರೆ ಭಗವಂತ ಆಶೀರ್ವಾದ ಮಾಡ್ತಾನೆ. ಸುಧಾಕರ್ ಅವರು ಇಡೀ ರಾಜ್ಯದ ಸೇವೆಯನ್ನು ಮಾಡಿದ ನಂತರ ಕಳೆದ 2 ವರ್ಷ ಆ ವರುಣದೇವನ ಕೃಪೆಯಿಂದ ಬರಡು ಭೂಮಿಯಾದಂಥ ಚಿಕ್ಕಬಳ್ಳಾಪುರ ಇವತ್ತು ಹಸಿರಿನ ನಾಡು, ಇವತ್ತು ಪರಿಸರದ ಬೀಡಾಗಿ ಇವತ್ತಾಗಿದೆ. ಸುಧಾಕರ್ ಅವರ ಕಾಲ್ಗುಣ. ನಾನು ಈ ಕ್ಷೇತ್ರಕ್ಕೆ 10 ವರ್ಷಗಳಿಂದ ಬರ್ತಾ ಇದ್ದೇನೆ. 20-25 ವರ್ಷದಿಂದ ಇಲ್ಲಿ ನೀರಿರಲಿಲ್ಲ, ಪ್ರತಿಯೊಂದು ಹಳ್ಳಿಯಲ್ಲಿ ಫ್ಲೋರೆಸಿಸ್ ಇತ್ತು. ಆದರೆ ಇವರು ಮಂತ್ರಿಗಳಾದ ಮೇಲೆ ದೊಡ್ಡ ಪ್ರಮಾಣದ ಮಳೆ ನಿರಂತರವಾಗಿ ಬಿದ್ದು ಅಂತರ್ಜಲ ಹೆಚ್ಚಾಗಿ ನಿಜವಾದಂಥ ರೈತರಿಗೆ ವರದಾನ ಆಗಿರುವಂಥದ್ದು. ಇಲ್ಲಿ ಬೆಳೆಯುವಂಥ ಕಾಯಿಪಲ್ಲೆ, ಇಲ್ಲಿ ಬೆಳೆಯುವಂಥ ಹೂ, ಇಲ್ಲಿಯ ರೇಷ್ಮೆ, ಇಲ್ಲಿಯ ಹಾಲು ಅತ್ಯಂತ ಉತ್ಕೃಷ್ಟವಾಗಿರುವಂಥದ್ದು. ಇಲ್ಲಿಯ ಕಾಯಿಪಲ್ಲೆ ರುಚಿ ಅದ್ಭುತವಾಗಿರುವಂಥದ್ದು. ನಮ್ಮ ಮನೆಯಲ್ಲಿ ಚಿಕ್ಕಬಳ್ಳಾಪುರದ ಕಾಯಿಪಲ್ಲೆಯನ್ನು ನಾವು ಬಳಸ್ತಾ ಇರುವಂಥ ಹೀಗೆ ಇವತ್ತು ವರದಾನ ಆಗಿರುವಂಥ ಈ ಸಂದರ್ಭದಲ್ಲಿ ಬದುಕಿನ ಭವಿಷ್ಯವನ್ನು ಬರೆಯುವಂಥ ಈ ಪುಣ್ಯಭೂಮಿಗೆ ಈ ಉತ್ಸವ ಮುನ್ನಡಿಯನ್ನು ಬರೀತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಭಾರತ ರತ್ನ, ಇಡೀ ದೇಶಕ್ಕೆ ಅವ್ರು ಕೊಟ್ಟಿರುವಂಥ ಕೊಡುಗೆ, ಕನ್ನಡನಾಡಿಗೆ ಕೊಟ್ಟಿರುವಂಥ ವಿಶೇಷವಾದಂಥ ಕೊಡುಗೆ ಅದ್ಭುತವಾಗಿರುವಂಥ. ಅದೇ ರೀತಿ ಇವತ್ತು ಸಿ ಎನ್ ಆರ್ ರಾವ್ ಏನು ಇವತ್ತು ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿರುವಂಥ ಇನ್ನೊಬ್ಬ ಭಾರತ ರತ್ನ. ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಇಬ್ಬರು ಭಾರತ ರತ್ನ ಇರುವಂಥದ್ದು, ಇಡೀ ಭಾರತ ದೇಶದಲ್ಲಿ ಉದಾಹರಣೆ ಇದ್ದರೆ ಅದು ಕೇವಲ ಚಿಕ್ಕಬಳ್ಳಾಪುರ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ಐತಿಹಾಸಿಕವಾಗಿರುವಂಥ, ನಿಸರ್ಗದತ್ತವಾಗಿರುವಂಥ ನಂದೇಶ್ವರ, ಭೋಗಿ ನಂದೇಶ್ವರ ಮತ್ತು ನಂದಿ ಬೆಟ್ಟ, ಅಷ್ಟೇ ಅಲ್ಲ ಇಲ್ಲಿಯ ಧಾರ್ಮಿಕ ಕ್ಷೇತ್ರಗಳು, ಬ್ರಹ್ಮಾನಂದ ಗುರಿಗಳು ಮತ್ತು ಇಲ್ಲಿಯ ರೈತರು, ಅವರ ಶ್ರಮ, ಅವರ ಬೆವರಿಗೆ ಬೆಲೆಯನ್ನು ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಸುಧಾಕರ್ ಅವರ ದೂರದೃಷ್ಟಿಯಿಂದ ಅದ್ಭುತವಾದಂಥ ಉತ್ಸವ ನಡೀತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಾಧನೆಗಳ ಬೃಹತ್ ಎಕ್ಸಿಬಿಷನ್ ಕೂಡ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ. ಹಿಂದೆಂದೂ ಕಾಣದಿರುವಂಥ ಉತ್ಸವ ಉತ್ಸಾಹ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ಫಲಪುಷ್ಪ ಗಿರಿಧಾಮ ನಾಡು ಅಂತೇನು ಹೇಳಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ. ಅದನ್ನು ನಾವು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ನಿಂದ ಅದನ್ನು ಅಧಿಕೃತವಾಗಿ ಗೊಳಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ